ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಸ್ಟ್ರೋಕ್ ಭಾರತ ಹಾಗೂ ಇಡೀ ವಿಶ್ವದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜೀವನವನ್ನ ಜೀವವನ್ನ ತೆಗಿತಾ ಇರೋ ಆಘಾತಕಾರಿ ಆರೋಗ್ಯದ ಸಮಸ್ಯೆ ಇತ್ತೀಚೆಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಏಮ್ಸ್ ಅಂತ ಕರಿತಿರಲ್ಲ ಇದು ಕೊಟ್ಟ ಮಾಹಿತಿಯ ಪ್ರಕಾರ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು ಒಂದು ಲಕ್ಷದ ಎಂಬತ್ತೈದು ಸಾವಿರ ಜನ ಸ್ಟ್ರೋಕ್ಗೆ ತುತ್ತಾಗ್ತಾ ಇದ್ದಾರೆ ಪ್ರತಿ ನಲವತ್ತು ಸೆಕೆಂಡಿಗೆ ಒಂದು ಸ್ಟ್ರೋಕ್ ಕೇಸ್ ಭಾರತದಲ್ಲಿ ವರದಿಯಾಗ್ತಾ ಇದೆ ಪ್ರತಿ ನಲವತ್ತು ಸೆಕೆಂಡಿಗೊಂದು ಒಂದು ಇನ್ನು ಆತಂಕಕಾರಿ ವಿಚಾರ ಅಂದ್ರೆ ಭಾರತದಲ್ಲಿ ಪ್ರತಿ ನಾಲ್ಕು ನಿಮಿಷಕ್ಕೆ ಒಂದು ಸಾವು ಈ ಸ್ಟ್ರೋಕ್ ನಿಂದ ಉಂಟಾಗ್ತಾ ಇದೆ ಹಾಗಿದ್ರೆ ಸ್ಟ್ರೋಕ್ ಅಂದ್ರೆ ಏನು ಯಾಕೆ ಉಂಟಾಗುತ್ತೆ ಇದರ ಲಕ್ಷಣಗಳೇನು ಅನ್ನೋದ್ರ ಜೊತೆಗೆ ಇದರಿಂದ ಪಾರಾಗಬೇಕಾದ್ರೆ ಇರೋ ಮಾರ್ಗಗಳೇನು ಅನ್ನೋದನ್ನ ಕೂಡ ನೋಡೋಣ ಜೊತೆಗೆ ಯುವ ಜನರ ಸ್ಟ್ರೋಕ್ ಜಾಸ್ತಿ ತುತ್ತಾಗ್ತಿರೋದು ಯಾಕೆ ಅನ್ನೋ ಬಗ್ಗೆ ಕೂಡ ಕೆಲವು ಇಂಪಾರ್ಟೆಂಟ್ ಮಾಹಿತಿಯನ್ನ ತಿಳ್ಕೊಂಡು ಬರೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ಟ್ರೋಕ್ ಅಂದ್ರೆ ಏನು ಸ್ಟ್ರೋಕ್ ಅನ್ನ ಬ್ರೈನ್ ಅಟ್ಯಾಕ್ ಅಂತ ಕೂಡ ಕರೀತಾರೆ ಮೆದುಳಿಗೆ ಪೂರೈಕೆಯಾಗುವ ರಕ್ತ ಸಂಚಾರದಲ್ಲಿ ಅಡಚಣೆ ಉಂಟಾಗಿ ಇದು ಸಂಭವಿಸುತ್ತೆ ಮೆದುಳಿಗೆ ರಕ್ತ ಪೂರೈಕೆ ಸ್ಥಗಿತಗೊಂಡಾಗ ಅಥವಾ ಮೆದುಳಿನಲ್ಲಿ ರಕ್ತನಾಳ ಒಡೆದಾಗ ಈ ಬ್ರೈನ್ ಅಟ್ಯಾಕ್ ಆಗುತ್ತೆ ಈ ರಕ್ತನಾಳಗಳು ಒಡೆದಾಗ ಮೆದುಳಿನ ಭಾಗಗಳು ಹಾನಿಗೊಳಗಾಗ್ತವೆ ಅದು ಕೆಲಸ ಮಾಡೋದನ್ನು ನಿಲ್ಲಿಸಬಹುದು ಇದು ಮನುಷ್ಯರ ಆರೋಗ್ಯದ ಮೇಲೆ ಶೀಘ್ರ ಹಾಗೂ ಮಾರಣಾಂತಿಕ ಪರಿಣಾಮವನ್ನು ಕೂಡ ಬೀರುತ್ತೆ ಇದರಿಂದ ಮನುಷ್ಯ ದೀರ್ಘಾವಧಿಯ ಆರೋಗ್ಯ ಸಮಸ್ಯೆಗೆ ತುತ್ತಾಗಬಹುದು ಅಥವಾ ಸಾವಿಗೂ ಕಾರಣ ಆಗಬಹುದು ಬ್ರೈನ್ಗೆ ಯಾಕೆ ಸ್ಟ್ರೋಕ್ ಆಗುತ್ತೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಇಡೀ ದೇಹದ ಕಂಟ್ರೋಲ್ ಸೆಂಟರ್ ಬ್ರೈನ್ ನಮ್ಮ ಇಡೀ ದೇಹವನ್ನ ಮೆದುಳು ನಿಯಂತ್ರಿಸುತ್ತೆ ಭಾಷೆ ಭಾವನೆ ಯೋಚನೆ ಎಲ್ಲವನ್ನ ನಿಯಂತ್ರಿಸೋ ಕಂಟ್ರೋಲ್ ಸೆಂಟರ್ ಬ್ರೈನ್ ನಮ್ಮ ದೇಹದ ಉಸಿರಾಟ ಹಾಗೂ ಜೀರ್ಣಕ್ರಿಯೆಯನ್ನು ಕೂಡ ನಿಯಂತ್ರಿಸುತ್ತೆ ಹೀಗಾಗಿ ಇದು ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕು ಹೇಗೆ ನಮ್ಮ ಹೃದಯದಿಂದ ಅಪಧಮನಿ ದೇಹದ ಬೇರೆ ಬೇರೆ ಭಾಗಗಳಿಗೆ ರಕ್ತ ಪೂರೈಕೆ ಮಾಡುತ್ತೋ ಅದೇ ರೀತಿ ನಮ್ಮ ಬ್ರೈನ್ಗೂ ಆಕ್ಸಿಜನ್ ರಿಚ್ ಬ್ಲಡ್ ಸರ್ಕ್ಯುಲೇಟ್ ಆಗಬೇಕು ಹೀಗಾಗಿ ಈ ಪೂರೈಕೆಯಲ್ಲಿ ಏನಾದರೂ ಕೊರತೆ ಉಂಟಾದರೆ ಅಥವಾ ಬ್ಲಾಕ್ ಆದರೆ ಅಥವಾ ರಕ್ತಸ್ರಾವ ಆಗೋದು ಕಂಡು ಬಂದರೆ ಬ್ರೈನ್ ಸೆಲ್ಗಳು ಆಗ ಕೆಲವೇ ನಿಮಿಷಗಳಲ್ಲಿ ಸಾಯೋಕೆ ಶುರು ಮಾಡ್ತವೆ ಯಾಕಂದರೆ ರಕ್ತ ಪೂರೈಕೆ ಆಗದೆ ಇದ್ದರೆ ಅವಕ್ಕೆ ಆಕ್ಸಿಜನ್ ಸಿಗೋದಿಲ್ಲ ಆಗ ಆ ಸೆಲ್ಗಳು ಸಾಯೋಕೆ ಶುರು ಮಾಡ್ತವೆ ಇದನ್ನೇ ಬ್ರೈನ್ ಸ್ಟ್ರೋಕ್ ಅಂತ ನೀವು ಸಿಂಪ್ಲಿ ಅರ್ಥ ಮಾಡ್ಕೋಬೋದು ಸ್ಟ್ರೋಕ್ ಮತ್ತು ಪಾರ್ಶ್ವವಾಯು ಎರಡು ಒಂದೇನಾ ಕೆಲವರಂತಾರೆ ಸ್ಟ್ರೋಕ್ ತಲೆಗೆ ಹೊಡೆದು ಬಿಡತಂತೆ ಸ್ಟ್ರೋಕ್ ಕಾಲಿಗೆ ಬಡಿತಂತೆ ಅಂತ ಆದರೆ ಎರಡಕ್ಕೂ ವ್ಯತ್ಯಾಸ ಇದೆ ಸ್ಟ್ರೋಕ್ ಆಗೋದು ಮೆದುಳಿಗೆ ಮೆದುಳಿಗೆ ಸ್ಟ್ರೋಕ್ ಆದಾಗ ಅದರಿಂದ ದೇಹದ ಅನೇಕ ಭಾಗಗಳಲ್ಲಿ ಸಮಸ್ಯೆ ಆಗಬಹುದು ಕೈ ಕಾಲು ಸ್ವಾಧೀನ ಕಳ್ಕೊಳ್ಬೋದು ಕಣ್ಣಿನ ದೃಷ್ಟಿ ಹಾಳಾಗಬಹುದು ಮಾತಾಡ ಕಷ್ಟ ಆಗಬಹುದು ಹೀಗೆ ದೇಹದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ ಆಗ ದೇಹದ ಯಾವುದು ಅಂಗ ಬೇಕಾದರೂ ಹಾಳಾಗಬಹುದು ಉದಾಹರಣೆಗೆ ಕಾಲ್ ಸ್ವಾಧೀನ ಕಳೆದುಕೊಳ್ಳುತ್ತಲ್ಲ ಅದನ್ನ ಪಾರ್ಶ್ವವಾಯು ಆಗಿದೆ ಅಂತ ಹೇಳ್ತಾರೆ ಹೀಗಾಗಿ ಪಾರ್ಶ್ವವಾಯು ಅಂದ್ರೆ ಅದು ಒಂದು ಭಾಗಕ್ಕಾಗೋದು ಪಾರ್ಶ್ವ ವಾಯು ಸ್ಟ್ರೋಕ್ ನ ಲಕ್ಷಣಗಳಲ್ಲಿ ಒಂದೇ ಹೊರತು ಕಾಯಿಗೆ ಸ್ಟ್ರೋಕ್ ಆಗೋದು ಕೈಗೆ ಸ್ಟ್ರೋಕ್ ಆಗೋದು ಅಂತ ಅರ್ಥ ಅಲ್ಲ ಬ್ರೈನ್ನಲ್ಲಿ ನಲ್ಲಿ ಸಮಸ್ಯೆ ಆದ ಬಳಿಕ ಅಲ್ಲಿಂದ ದೇಹದ ಉಳಿದ ಭಾಗಗಳಿಗೆ ಅದರ ಇಂಪ್ಯಾಕ್ಟ್ ಆಗುತ್ತೆ ಅಷ್ಟೇ ಸ್ಟ್ರೋಕ್ ಎರಡು ವಿಧ ಸ್ಟ್ರೋಕ್ ನಲ್ಲಿ ಮುಖ್ಯವಾಗಿ ಎರಡು ಟೈಪ್ ಒಂದು ಅಸ್ಕಿಮಿಕ್ ಸ್ಟ್ರೋಕ್ ಇನ್ನೊಂದು ಹೆಮರಾಜಿಕ್ ಸ್ಟ್ರೋಕ್ ಬಹುತೇಕ ಸ್ಟ್ರೋಕ್ಗಳು ಈ ಎಸ್ಕಮಿಕ್ ಸ್ಟ್ರೋಕ್ ಗಳೇ ಆಗಿರ್ತವೆ ರಕ್ತ ಹೆಪ್ಪುಗಟ್ಟೋದ್ರಿಂದ ಅಥವಾ ಬೇರೆ ಕಡೆ ಹೆಪ್ಪುಗಟ್ಟಿ ಮೆದುಳಿಗೆ ಸಮಸ್ಯೆ ಕೊಡೋದ್ರಿಂದ ರಕ್ತನಾಳಗಳಲ್ಲಿ ಹಳದಿ ಬಣ್ಣದ ಕೊಲೆಸ್ಟ್ರಾಲ್ ಪ್ಲಾಕ್ ಶೇಖರಣೆಯಾಗಿ ರಕ್ತನಾಳಗಳಲ್ಲಿ ಬದಲಾವಣೆ ಉಂಟಾದಾಗ ಈ ಇಸ್ಕಮಿಕ್ ಸ್ಟ್ರೋಕ್ ಆಗುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸುಗಮ ರಕ್ತ ಸಂಚಾರಕ್ಕೆ ಅಡಚಣೆ ಉಂಟಾಗಿ ರಕ್ತ ಬ್ಲಾಕ್ ಆಯಿತು ಅಂದರೆ ಆಗ ಆಕ್ಸಿಜನ್ ರಿಚ್ ಬ್ಲಡ್ ಸರಿಯಾಗಿ ಪೂರೈಕೆ ಆಗಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಆಗ ಈ ಸ್ಕಿಮಿಕ್ ಸ್ಟ್ರೋಕ್ ಉಂಟಾಗುತ್ತೆ ಏನೊಂದು ಹೆಮರಾಜಿಕ್ ಸ್ಟ್ರೋಕ್ ಇದನ್ನು ಸಿಂಪಲ್ ಆಗಿ ಹೇಳೋದಾದ್ರೆ ಮೆದುಳಲ್ಲಿ ರಕ್ತಸ್ರಾವ ಆಗೋದು ಮೆದುಳಿಗೆ ಪೂರೈಕೆ ಆಗುವ ರಕ್ತ ಏನಿದೆ ಅದು ರಕ್ತನಾಳಗಳ ಮೂಲಕ ಸಪ್ಲೈ ಆಗುತ್ತೆ ಅಂತ ನಮಗೆ ನಿಮ್ಗೆ ಗೊತ್ತು ಅದೇ ರೀತಿ ಮೆದುಳಿಗೆ ರಕ್ತ ಪೂರೈಸುವ ರಕ್ತನಾಳಗಳು ಒಡೆದು ರಕ್ತಸ್ರಾವ ಆದರೆ ಅದನ್ನು ಹೆಮರಾಜಿಕ್ ಸ್ಟ್ರೋಕ್ ಅಂತ ಕರೀತಾರೆ ಅಮೆರಿಕದ ಸಿ ಡಿ ಸಿ ಅಥವಾ ಸೆಂಟ್ರಲ್ ಫಾರ್ ಡಿಸೀಸ್ ಕಂಟ್ರೋಲ್ ಪ್ರಕಾರ ಸ್ಟ್ರೋಕ್ನಲ್ಲಿ ಇನ್ನೊಂದು ವಿಧ ಇದೆ ಅದೇ ಟ್ರಾನ್ಸಿಯೆಂಟ್ ಎಸ್ಕಿಮಿಕ್ ಅಟ್ಯಾಕ್ ಟಿ ಐ ಎ ಅಥವಾ ಇದನ್ನ ಮಿನಿ ಸ್ಟ್ರೋಕ್ ಅಂತ ಕೂಡ ಕರೀತಾರೆ ಇದು ಇನ್ನುಳಿದ ಸ್ಟ್ರೋಕ್ಗಳಿಂದ ಡಿಫ್ರೆಂಟ್ ಏನಾಗುತ್ತೆ ಅಂದರೆ ಮೆದುಳಲ್ಲಿ ರಕ್ತ ಬ್ಲಾಕ್ ಆಗುತ್ತೆ ಆದ್ರೆ ಅದು ಜಾಸ್ತಿ ಹೊತ್ತು ಹಾಗೆ ಇರಲ್ಲ ಸಾಮಾನ್ಯವಾಗಿ ಐದು ನಿಮಿಷ ರಕ್ತ ಬ್ಲಾಕ್ ಆಗಬಹುದು ಆದ್ರೆ ಅದಾದ ನಂತರ ಸರಿಯಾಗಿ ಸರಾಗವಾಗಿ ಹರಿಯುತ್ತೆ ತನ್ನ ಕೆಲಸ ಶುರು ಮಾಡುತ್ತೆ ಇದನ್ನೇ ಮಿನಿ ಸ್ಟ್ರೋಕ್ ಅಂತ ಹೇಳೋದು ಜೊತೆಗೆ ಇದು ಮುಂದೆ ಆಗುವ ಸ್ಟ್ರೋಕ್ ಗೆ ಸಿಗ್ನಲ್ ಅಂತ ಕೂಡ ಹೇಳ್ತಾರೆ ಹೀಗಾಗಿ ಈ ಸ್ಟ್ರೋಕ್ ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಜೊತೆಗೆ ಇನ್ನೂ ಒಂದು ಸ್ಟ್ರೋಕ್ ಇದೆ ಅದನ್ನ ಸೈಲೆಂಟ್ ಸ್ಟ್ರೋಕ್ ಅಂತ ಹೇಳ್ತಾರೆ ಅದು ಪರೀಕ್ಷೆ ಮಾಡಿದಾಗ ಮಾತ್ರ ಕಾಣಿಸ್ಕೊಳ್ಳುತ್ತೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಸ್ಟ್ರೋಕ್ನ ಯಾವುದೇ ಲಕ್ಷಣಗಳು ಕೂಡ ಆತನಲ್ಲಿ ಇರೋದಿಲ್ಲ ಯಾವುದೇ ಪರಿಣಾಮ ಕೂಡ ಕಂಡು ಬರಲ್ಲ ಆದರೆ ಆ ವ್ಯಕ್ತಿಯನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಲಕ್ಷಣ ಕಾಣಿಸುತ್ತೆ ಆಗ ಆತ ಸೈಲೆಂಟ್ ಸ್ಟ್ರೋಕ್ ಗೆ ಒಳಗಾಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ ಸ್ಟ್ರೋಕ್ನ ಲಕ್ಷಣಗಳು ಯಾವ್ಯಾವು ಮೊದಲಿಗೆ ಕೈಕಾಲುಗಳಲ್ಲಿ ಜೋಮ್ ಹಿಡಿಯೋದು ಮಾತನಾಡೋಕೆ ಕಷ್ಟ ಅಥವಾ ಮಾತನ್ನ ಅರ್ಥ ಮಾಡಿಕೊಳ್ಳೋಕೆ ಸಮಸ್ಯೆ ಆಗೋದು ಸಡನ್ ಆಗಿ ಗೊಂದಲ ಆಗೋದು ಯಾವುದೇ ಕಾರಣ ಇಲ್ಲದೆ ತಲೆ ನೋಯೋದು ಇದಕ್ಕಿಂತ ಹಾಗೆ ಕಣ್ಣುಗಳಲ್ಲಿ ಸಮಸ್ಯೆ ಉಂಟಾಗೋದು ನೋವು ಕಾಣಿಸ್ಕೊಳ್ಳೋದು ತಲೆ ತಿರುಗೋದು ನಡೆಯೋಕೆ ತೊಂದರೆ ಆಗೋದು ದೇಹವನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ತೋಳಲ್ಲಿ ಬಲ ಕಮ್ಮಿ ಆಗೋದು ಇತ್ಯಾದಿ ಇತ್ಯಾದಿ ಸ್ಟ್ರೋಕ್ ಆದಾಗ ಏನು ಮಾಡಬೇಕು ಸ್ಟ್ರೋಕ್ ಒಂದು ಗಂಭೀರ ಸಮಸ್ಯೆ ಜೀವ ಮತ್ತು ಸಮಯದ ನಡುವೆ ದೊಡ್ಡ ಒಂದು ಪಂದ್ಯ ಇರುತ್ತೆ ಅದರಲ್ಲೂ ಸ್ಟ್ರೋಕ್ ಒಳಗಾದ ಮೊದಲ ಮೂರು ಗಂಟೆ ಏನಿದೆ ಗೋಲ್ಡನ್ ಆರ್ ಅಂತ ಕರೀತಾರೆ ಈ ಟೈಮನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ನಿಜವಾಗಿಯೂ ಜೀವವನ್ನ ಕಾಪಾಡ್ಕೋಬೋದು ಅಂತ ತಜ್ಞರು ಹೇಳ್ತಾರೆ ಒಂದು ವೇಳೆ ಸ್ಟ್ರೋಕ್ ಗೆ ಒಳಗಾಗಿರಬಹುದು ಅಂತ ಅನಿಸಿದ್ರೆ ಅದನ್ನ ಕನ್ಫರ್ಮ್ ಮಾಡೋಕೆ ವೈದ್ಯರು ಕೆಲ ವಿಧಾನಗಳನ್ನ ಕೂಡ ಸಜೆಸ್ಟ್ ಮಾಡ್ತಾರೆ ಮೊದಲಿಗೆ ಆ ವ್ಯಕ್ತಿಯನ್ನ ನಗುವಂತೆ ಕೇಳಬೇಕು ಆಗ ಮುಖದ ಒಂದು ಭಾಗ ಕುಸಿದಿದೆಯಾ ಓರೆ ಆಗುತ್ತಾ ವರ್ಕ್ ಮುಖದ ಭಾಗ ನೋಡ್ಕೋಬೇಕು ಎರಡನೇದಾಗಿ ಆ ವ್ಯಕ್ತಿಯನ್ನ ಎರಡೂ ಕೈಗಳನ್ನ ಮೇಲಕ್ಕೆತ್ತೋ ಹೇಳಬೇಕು ಆಗ ಕೂಡ ಸ್ಟ್ರೋಕ್ ಆಗಿರೋದನ್ನ ಕಂಡುಹಿಡಬಹುದು ಮೂರನೇದು ಮಾತನಾಡೋಕೆ ಆ ವ್ಯಕ್ತಿಯನ್ನ ಕೇಳಬೇಕು ಮಾತನ್ನ ಸರಿಯಾಗಿ ಆಡ್ತಾ ಇಲ್ವಾ ಅಸ್ಪಷ್ಟವಾಗಿದೆಯಾ ಅಥವಾ ವಿಚಿತ್ರವಾಗಿದ್ಯಾ ಅನ್ನೋದನ್ನು ಕೂಡ ನೋಡಬೇಕು ಇದೆಲ್ಲ ಲಕ್ಷಣಗಳು ಇದ್ದರೆ ಆಗ ಅವರು ಸ್ಟ್ರೋಕ್ ಒಳಗಾಗಿರೋ ಸಾಧ್ಯತೆ ಇರುತ್ತೆ ಕೂಡಲೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಕೆಲಸವನ್ನ ಮಾಡಬೇಕು ಸ್ಟ್ರೋಕ್ ಆಗೋದು ಯಾಕೆ ಅದಕ್ಕೆ ಕಾರಣಗಳೇನು ಸ್ನೇಹಿತರೆ ಎಲ್ಲ ರೋಗಗಳ ಮೂಲ ನಮ್ಮ ಜೀವನ ಪದ್ಧತಿ ಅಂತ ಹೇಳ್ತಾರೆ ಹಾಗೆ ಇದು ಕೂಡ ಅಷ್ಟೇ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಶೈಲಿ ಹದಗೆಟ್ಟರೆ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕೆಟ್ಟರೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ ಸಕ್ಕರೆ ಕಾಯಿಲೆ ಅತಿಯಾದ ಬ್ಲಡ್ ಪ್ರೆಷರ್ ಅಥವಾ ರಕ್ತದೊತ್ತಡ ಹಾಗೂ ಕೆಟ್ಟ ಕೊಬ್ಬಿನಂತಹ ಅಂಶಗಳು ಕೂಡ ಸ್ಟ್ರೋಕ್ ಗೆ ಪ್ರಮುಖ ಕಾರಣ ಅಲ್ಲದೆ ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆ ಮಾಡದೇ ಇರೋದು ಧೂಮಪಾನ ಮದ್ಯಪಾನ ನಶಾ ಸಾಮಗ್ರಿಗಳ ಸೇವನೆ ಹಾಗೂ ಅಶಿಸ್ತಿನಿಂದ ಕೂಡಿದ ದಿನಚರಿ ಕೂಡ ಸ್ಟ್ರೋಕ್ ಗೆ ಕಾರಣ ಆಗಬಹುದು ಅಂದ್ರೆ ಸಿಕ್ಕಿದೆಲ್ಲ ತಿನ್ನೋದು ಸರಿಯಾದ ವ್ಯಾಯಾಮ ಇಲ್ಲ ನಿದ್ರೆ ಇಲ್ಲ ಇವೆಲ್ಲವೂ ಕೂಡ ಸ್ಟ್ರೋಕ್ ಗೆ ಕಾರಣ ಆಗಬಹುದು ಇವುಗಳ ಜೊತೆಗೆ ಜೆನೆಟಿಕ್ ಅನುವಂಶೀಯ ಒಂದಷ್ಟು ಸಂಗತಿಗಳು ಕೂಡ ಈ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಮಾಡೋಕೆ ಕೊಡುಗೆಯನ್ನು ಕೊಡುವ ಚಾನ್ಸಸ್ ಇರುತ್ತೆ ಸ್ಟ್ರೋಕ್ನಿಂದ ಬಚಾವ್ ಏನು ಮಾಡಬೇಕು ಯಾವುದೇ ರೋಗವನ್ನ ತಂದುಕೊಳ್ಳೋದು ಅಥವಾ ಅದನ್ನ ವಾಸಿ ಮಾಡಿಕೊಳ್ಳೋದು ಎರಡೂ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ ಅಂತ ವೈದ್ಯರು ಹೇಳ್ತಾರೆ ಆದರೆ ಸ್ಟ್ರೋಕ್ ವಿಚಾರದಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರಬೇಕಾಗತ್ತೆ ಇದು ಜ್ವರ ತಲೆನೋವಿನ ರೀತಿ ಬಂದು ಹೋಗೋ ಸಹಜ ಕಾಯಿಲೆ ಅಲ್ಲ ಸ್ಟ್ರೋಕ್ ಒಂದ್ಸಲ ಬಂತು ಅಂದ್ರೆ ಅದು ಮನುಷ್ಯನನ್ನ ಶಾಶ್ವತವಾಗಿ ಸಮಸ್ಯೆಗೆ ದೂಡಬಹುದು ಅಥವಾ ಇದು ಜೀವವನ್ನ ಕೂಡ ತೆಗಿಬಹುದು ಹೀಗಾಗಿ ಸ್ಟ್ರೋಕ್ ವಿಚಾರದಲ್ಲಿ ಎಲ್ಲರೂ ಎಚ್ಚರ ವಹಿಸುವುದು ಅಗತ್ಯ ಸ್ಟ್ರೋಕ್ನ ಅಪಾಯವನ್ನು ತಪ್ಪಿಸಿಕೊಳ್ಳೋಕೆ ಮುಖ್ಯವಾಗಿ ಸರಿಯಾದ ಆಹಾರ ಪದ್ಧತಿ ರೂಢಿಸ್ಕೋಬೇಕು ಇದರ ಜೊತೆಗೆ ತಂಬಾಕು ಸೇವನೆ ಮಾಡಬಾರ್ದು ನಶ ಸಾಮಗ್ರಿಗಳ ಸೇವನೆ ಮಾಡಬಾರ್ದು ಹೆಚ್ಚಿನ ಸಕ್ಕರೆ ಇರುವ ಪದಾರ್ಥಗಳನ್ನು ಸೇವನೆ ಮಾಡೋದನ್ನು ಬಿಡಬೇಕು ಕಮ್ಮಿ ಮಾಡಬೇಕು ಬಿಟ್ರೆ ತುಂಬಾ ಒಳ್ಳೇದು ಅಧಿಕ ಫೈಬರ್ ಇರೋ ಆಹಾರಗಳನ್ನ ಸೇವಿಸಬೇಕು ತರಕಾರಿ ಹಣ್ಣುಗಳನ್ನು ತಿನ್ನಬೇಕು ರಕ್ತದ ಒತ್ತಡವನ್ನ ಹಾಗೂ ಶುಗರ್ ಅನ್ನ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು ನಿಯಮಿತ ವ್ಯಾಯಾಮ ಹಾಗೂ ಹೃದಯದ ಆರೋಗ್ಯವನ್ನ ಸರಿಯಾಗಿ ಇಟ್ಕೋಬೇಕು ಇವುಗಳ ಜೊತೆಗೆ ಮಾನಸಿಕ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಟ್ಟರೆ ನಿಂದ ಬಚಾವ್ ಆಗಬಹುದು ಭಾರತದಲ್ಲಿ ಸ್ಟ್ರೋಕ್ ಜಾಸ್ತಿ ಆರಂಭದಲ್ಲಿ ನಾವು ನಿಮ್ಗೆ ಮಾಹಿತಿಯನ್ನು ಕೊಟ್ವಿ ಪ್ರತಿ ನಲವತ್ತು ಸೆಕೆಂಡ್ಗೆ ಭಾರತದಲ್ಲಿ ಒಂದು ಸ್ಟ್ರೋಕ್ ಕೇಸ್ ರಿಪೋರ್ಟ್ ಆಗ್ತಾ ಇದೆ ಅಂತ ಅದೇ ರೀತಿ ದಿ ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸಸ್ ಜಿ ಬಿ ಡಿ ವರದಿಯ ಪ್ರಕಾರ ಭಾರತ ಶೇಕಡ ಅರವತ್ತೆಂಟು ಪಾಯಿಂಟ್ ಆರರಷ್ಟು ಪ್ರಮಾಣದ ಸ್ಟ್ರೋಕ್ ರೇಟ್ ಅನ್ನು ಹೊಂದಿದೆ ಈ ಪೈಕಿ ಎಪ್ಪತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಸಾವುಗಳು ಉಂಟಾದರೆ ದೊಡ್ಡ ಮಟ್ಟದ ಜನ ಅಂಗವಿಕಲರು ಕೂಡ ಆಗ್ತಾ ಇದ್ದಾರೆ ಯುವಕರನ್ನು ಬಿಡ್ತಾ ಇಲ್ಲ ಸ್ಟ್ರೋಕ್ ಸ್ನೇಹಿತರೆ ಜಾಗತಿಕವಾಗಿ ಎರಡು ಸಾವಿರದ ಐವತ್ತರ ಹೊತ್ತಿಗೆ ವಿಶ್ವದ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ವಾಸಿಸೋ ಶೇಕಡ ಎಂಬತ್ತರಷ್ಟು ಜನ ಸ್ಟ್ರೋಕ್ಗೆ ತುತ್ತಾಗ್ತಾರೆ ಅಂತ ಒಂದು ಒಂದು ರೀತಿ ಹೆದರಿಸುವ ವರದಿ ಬಂದಿದೆ ಭಾರತದ ವಿಚಾರಕ್ಕೆ ಬರೋದಾದರೆ ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಲ್ಲಿ ಸುಮಾರು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಜನರಿಗೆ ಪಾರ್ಶ್ವವಾಯು ಉಂಟಾಗುತ್ತೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ ಇನ್ನು ಈಗ ಕೂಡ ಭಾರತದಲ್ಲಿ ಸ್ಟ್ರೋಕ್ ಕೇಸ್ಗಳು ಕಮ್ಮಿ ಇಲ್ಲ ಯುವ ಜನರು ಕೂಡ ದೊಡ್ಡ ಪ್ರಮಾಣದಲ್ಲಿ ತುತ್ತಾಗ್ತಾ ಇದ್ದಾರೆ ಭಾರತದಲ್ಲಿ ಸ್ಟ್ರೋಕ್ ಅನ್ಕೊಂಡು ಆಸ್ಪತ್ರೆಗೆ ಬರೋ ರೋಗಿಗಳ ಪೈಕಿ ಐದನೇ ಒಂದು ಭಾಗದಷ್ಟು ಜನ ನಲವತ್ತು ವರ್ಷಕ್ಕಿಂತ ಕಮ್ಮಿ ವಯಸ್ಸಿನವರು ಅನ್ನೋದು ಕೂಡ ಇಲ್ಲಿ ಆತಂಕ ಪಡಬೇಕಾಗಿರೋ ವಿಚಾರ ಜಗತ್ತಲ್ಲಿ ಹಾಗೂ ಭಾರತದಲ್ಲಿ ಅತಿ ಹೆಚ್ಚು ಸಾವಿನ ಪ್ರಕರಣಗಳನ್ನು ದಾಖಲಿಸುವ ಆರೋಗ್ಯ ಸಮಸ್ಯೆಗಳ ಪೈಕಿ ಈ ಸ್ಟ್ರೋಕ್ ಎರಡನೇ ಸ್ಥಾನದಲ್ಲಿದೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ವಾರ್ಷಿಕವಾಗಿ ವಿಶ್ವಾದ್ಯಂತ ಹದಿನೈದು ಮಿಲಿಯನ್ ಜನ ಈ ಪಾರ್ಶ್ವವಾಯುವಿಗೆ ವಾಯುವಿಗೆ ತುತ್ತಾಗ್ತಾ ಇದ್ದಾರೆ ಈ ಪೈಕಿ ಐದು ಮಿಲಿಯನ್ ಜನ ಸಾವನ್ನಪ್ಪಿದ್ರೆ ಇನ್ನು ಐದು ಮಿಲಿಯನ್ ಜನ ಶಾಶ್ವತವಾಗಿ ಅಂಗವಿಕಲರಾಗ್ತಾರೆ ಇನ್ನುಳಿದವರು ಗುಣಮುಖರಾಗ್ತಾ ಇದಾರೆ ಕೂಡ ಈ ಪೈಕಿ ನಲವತ್ತೇಳು ಪರ್ಸೆಂಟ್ ಪುರುಷರು ಐವತ್ಮೂರರಷ್ಟು ಪ್ರಮಾಣದಲ್ಲಿ ಮಹಿಳೆಯರು ಸ್ಟ್ರೋಕ್ ಗೆ ತುತ್ತಾಗ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಈ ಬಗ್ಗೆ ಎಚ್ಚರಿಕೆ ವಹಿಸುವುದು ತುಂಬಾ ಅತ್ಯಗತ್ಯ